ಸೀಸನಲ್ಲಿ ಬಹಳ ಬರೀ ಯಂಗ್ಸ್ಟರ್ಸ್ ಅಂದ್ರೆ, ಆಮೇಲೆ ಇಲ್ಲೂ ನೋಡ್ತಾರೆ ನಿಮ್ ತಂಡ ಬರೀ ಯಂಗ್ಸ್ಟರ್ಸ್ ಟೀಮ್ ಇದೆ, ಬಹಳ ಖುಷಿ ಆಗ್ತದೆ. ಹಿಂದೆ ಒಂದು ಫ್ರೆಂಡ್ಸ್ ಪಿಕ್ಚರ್ ಹಿಟ್ ಆಗಿತ್ತು, ಅದೇ ರೀತಿ ಯಾಕಂದ್ರೆ ಈ ತರ ಒಂದು ಈ ತುಂಬಾ ಗ್ಯಾಪ್ ಅಲ್ಲಿ ಈ ತರ ಮಕ್ಕಳದು ಅಂದ್ರೆ ಟೀನ್ ಏಜ್ ಮಕ್ಕಳದು ಯಾವ ಸಿನಿಮಾ ಪ್ರೆಸೆಂಟ್ ಇಲ್ಲ. ಖಂಡಿತವಾಗ್ಲು ಒಳ್ಳೊಳ್ಳೆ ಥಿಯೇಟರ್ ರಿಲೀಸ್ ಖಂಡಿತ ನಾವೆಲ್ಲ ನಿಮ್ಗೆ ಒಟ್ಟಿಗೆ ಇರ್ತೀವಿ. ಆಲ್ ದ ಬೆಸ್ಟ್, ಗುಡ್ ಲಕ್ ಸರ್. ಸುಂದರಾಜ್ ಸರ್ ಒಂದೆರಡು ಮಾತು. ಮಕ್ಕಳು ಏನ್ ಮಾಡಿದ್ರು ಚೆನ್ನಾಗಿರುತ್ತೆ, ಯಾಕೆಂದ್ರೆ ಈಗಾಗಲೇ ನಮ್ಮ ಹಿಂದೆ ಒಂದು ಸಿನಿಮಾವನ್ನ ನನ್ನ ಮಗಳು ಮಾಡಿದ್ಲು, ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಅಂತ. ಆ ಚಿತ್ರವನ್ನು ನೋಡಿದಾಗ ನನಗೊಂದು ರೋಮಾಂಚನ ಆಯ್ತು, ಯಾಕೆಂದ್ರೆ ಆ ಸಿನಿಮಾದಲ್ಲಿ ನಾನು ಕೂಡ ಮಾಡಿದ್ದೆ. ಇವತ್ತಿನ ಕಾಲಘಟ್ಟದಲ್ಲಿ ಹೇಳಬೇಕು ಅಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರಬೇಕು, ಆ ಸಿನಿಮಾಗಳ ಮೂಲಕ ಎಂಟರ್ಟೈನ್ಮೆಂಟು ಆಗಬೇಕು, ಎನ್ಲೈಟ್ಮೆಂಟು ಆಗಬೇಕು ಅನ್ನೋದೇ ಈ ಫ್ರೆಂಡ್ಸ್ ಫಂಡೆಡ್ ಫಿಲಿಮ್ಸ್ನ ಅವರು ಹಾಕೊಂಡಿರೋ ಒಂದು ಶೀರ್ಷಿಕೆ. ಬಹಳ ಖುಷಿ ಆಯ್ತು ನನಗೆ. ಜೊತೆಗೆ ಟೈಟ್ಲ್ ಎಷ್ಟು ಚೆನ್ನಾಗಿದೆ ನೋಡಿ, ನಮ್ಮಲ್ಲಿ ಇವತ್ತು ಟೈಟ್ಲ್ ಕೇಳಿದ್ರೆ ಬಹಳ ಭಯಂಕರವಾಗಿರುತ್ತೆ, ಯಾಕಂದ್ರೆ ನಾವೇ ಹೆದರ್ಕೊಂಡ್ಬಿಡ್ತೀವಿ ಕೆಲವು ಟೈಲ್ ಎಲ್ಲ ನೋಡ್ಬಿಟ್ಟು. ಬಟ್ ಇವರು ಬಹಳ ಚೆನ್ನಾಗಿ ಇದನ್ನ ನಹಿ ಜ್ಞಾನೇನ ಸದೃಶ್ಯಂ ಅಂತ, ಅದರಲ್ಲಿ ಎಷ್ಟು ಅರ್ಥಗಳಿರುತ್ತೆ. ಇವತ್ತಿನ ಮಕ್ಕಳಿಗೆ ನಾವು ಯಾವ ರೀತಿ ಹೇಳ್ತೀವಿ, ಯಾವ ರೀತಿ ಸಿನಿಮಾಗಳನ್ನ ನೋಡಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ರಾಮ ಅವ್ರು ಮಾಡ್ಕೊಟ್ಟಿದ್ದೀರಾ. ನಿಮ್ಮ ಸಜ್ಜನಿಕೆ ಈ ಸಿನಿಮಾನ ಗೆಲ್ಸತ್ತೆ, ನಿಮ್ಮ ಒಳ್ಳೆತನ ಮಕ್ಕಳನ್ನ ಮುಂದೆ ತರುತ್ತೆ. ನಾವುಗಳು ಮಾದರಿಗಳಾಗ್ತೀವಿ, ಸಿನಿಮಾ ನಿರ್ಮಾಪಕರುಗಳು ಇಂಥ ಸಿನಿಮಾನು ಮಾಡಬೇಕು ಅನ್ನೋ ಒಂದು ಹೆಜ್ಜೆಯನ್ನು ನೀವು ಇಟ್ಕೊಂಡು ಮಾಡ್ತಾ ಇದ್ದೀರಾ. ಸಿನಿಮಾ ಮಾಡೋದು ಕೇವಲ ಲಾಭಕ್ಕೋಸ್ಕರ ಅಲ್ಲದೆ ಇದ್ರು ಕೂಡ ಜ್ಞಾನಕ್ಕೋಸ್ಕರ ಮಾಡಬೇಕು ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಾ. ನಿಮ್ಗೆಲ್ಲ ಒಳ್ಳೇದಾಗಲಿ. ನಿಮಗೆ ನಮ್ಮ ಕಡೆಯಿಂದ ಅಂದರೆ ನಾವು ಇವಾಗ ಏನು ನಾವು ಈ ಹೊಸದಾಗಿ ಚುನಾಯಿತರಾಗಿ ಬಂದಿದ್ದೀವಿ ವಾಣಿಜ್ಯ ಮಂಡಳಿಯಲ್ಲಿ, ನಮ್ಮ ಅಧ್ಯಕ್ಷರ ಆದಿಯಾಗಿ ಹಿಡಿದು ಎಲ್ಲ ಕಾರ್ಯದರ್ಶಿಗಳು ಇವತ್ತೆಲ್ಲರೂ ಬಂದಿದ್ದೀವಿ. ಇದರ ಉದ್ದೇಶ ಅಷ್ಟೇ, ಸಿನಿಮಾ ಮಾಡೋದಷ್ಟೇ ಅಲ್ಲ, ಸಿನಿಮಾವನ್ನು ಯಾವ ರೀತಿ ಪ್ರಚಾರ ಮಾಡ್ತೀರಂತ ಎಷ್ಟೋ ಸಲ ಹೇಳಿದ್ದೀವಿ. ಸಿನಿಮಾ ಮಾಡಿಬಿಡ್ತಾರೆ, ಪ್ರಚಾರ ಮಾಡೋಕ್ಕೆ ಗೊತ್ತಾಗೋದಿಲ್ಲ. ನಾವು ಹಿಂದೆಲ್ಲ ಮಾಡಿದಾಗ ಇದೆಲ್ಲ ಇರಲಿಲ್ಲ. ಇವತ್ತು ನೀವು ಟೀಸರ್ ರಿಲೀಸ್ ಮಾಡ್ತೀರಾ, ಟೈಟಲ್ ರಿಲೀಸ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಒಳ್ಳೆ ಥಿಯೇಟರ್ ಹಿಡ್ಕೊಳ್ಳಿ, ಸಿನಿಮಾನ ಓಡಿಸಿ. ನೀವು ಓಡಿಸ್ಬೇಕು, ಚೆನ್ನಾಗಿ ಬೇರೆ ತರ ಓಡಿಸ್ಬಿಡೋದಲ್ಲ. ಇಲ್ಲ ಯಾಕೆ ಹೇಳಿದ್ರೆ ಇದೇ ಮಾತನ್ನ ಪಾಪ ನಮ್ಮ ಇವರು ಇದ್ದೀರ ಅವ್ರು ನೆಕ್ಸ್ಟ್ ಮಾತಾಡ್ತಾರೆ ಅವರು, ಅವರು ನಮ್ಮ ಮುಂದಿನ ಹೀರೋ ಅವರು, ಹೇಳ್ತೀನಿ ಕೇಳಿ. ಯಾಕೆಂದ್ರೆ ಅದ್ರ ಹೌದು ನಮ್ಮ ವೀರೇಶ್ ವಿಕ್ಟ್ರಿ ಥಿಯೇಟರ್ ಓನರ್ ಕರ್ಕೊಂಡ್ ಬಂದಿದ್ರೆ ಅದ್ರ ಬಗ್ಗೆ ಅವರು ಮಾತಾಡ್ತಾರೆ. ನಾನೇನಕ್ಕೆ ಹೇಳ್ತೀನಿ ಅಂದ್ರೆ, ನಾವು ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಮಾಡಿದ ಸಂದರ್ಭದಲ್ಲಿ ಬಿಗಿನಿಂಗ್ ಸ್ಟೇಜಲ್ಲಿ ಜನ ಬರ್ತಾ ಇರಲಿಲ್ಲ. ಆ ಪ್ರೊಡ್ಯೂಸರ್ ಹೆದರ್ಕೊಂಡ್ಬಿಟ್ರು, ಸರ್ ಏನ್ ಸರ್ ಮಾಡೋದು, ಹೆಂಗ್ ಸರ್ ಮಾಡೋದು ಅಂತ. ನಾವ್ ಹೇಳಿದ್ದು ಕಾಯ್ಬೇಕು, ತುಂಬಾ ಚೆನ್ನಾಗಿತ್ತು ಮೂವಿ ಅಲ್ಲ, ಕಾಯ್ಬೇಕು. ನೀವು ಕಾದ್ರೆ ಏನಾಗತ್ತೆ ಅಂದ್ರೆ, ಇಂದ ಏನ್ ದಿನ ಎಲ್ಲರೂ ಮನೆಯಿಂದ ಭಾಗ ತಗೊಂಡು ಸಿನಿಮಾ ಥಿಯೇಟರ್ಗೆ ಹೋಗಿ ರೆಡಿ ಆಗಿರ್ತಾರಾ? ಇಲ್ಲ, ಅವ್ರಿಗೆ ಆ ಸಿನಿಮಾ ಬಗ್ಗೆ ಕೆಲವು ನಾಲೆಜ್ಗಳು ಬರಬೇಕು. ಪತ್ರಿಕೆಗಳಲ್ಲಿ ಅದನ್ನ ಯಾವ ರೀತಿ ಇದೆ ಅಂತ ಪ್ರಚಾರ ಮಾಡಿರ್ತಾರೆ, ವಿಮರ್ಶೆ ಬರ್ತಿರ್ತಾರೆ. ಆದ್ರೆ ನಿಜವಾದ ಸಿನಿಮಾ ಗೆಲ್ಲೋದು ಯಾವಾಗ ಅಂದ್ರೆ, ಆ ಸಿನಿಮಾನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ನಾವು ಇಲ್ಲಿ ನಮ್ಮನೆ ಟಿವಿ ಬಂದಾಗ ನೋಡೋಣ, ಇನ್ಯಾವಲೋ ಬಂದ ನೋಡೋಣ, ಮೊಬೈಲ್ ಅಲ್ಲಿ ನೋಡೋಣ ಅಂದೆ. ದೊಡ್ಡ ಪರದೆ ಮೇಲೆ ಸಿನಿಮಾ ನೋಡಿ ದೊಡ್ಡದಾಗ ಖುಷಿ ಪಡ್ತೀರಾ ಅಂತ ಹೇಳಿದಾಗ ಈ ಸಿನಿಮಾ ಆ ಒಂದು ಮಟ್ಟಕ್ಕೆ ಹೋಗುತ್ತೆ. ಯಾವ ರೀತಿ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಒಂದು 50 ದಿನ 100 ದಿನ ಆಚರಿಸ್ತೋ ಅದೇ ಯಶಸ್ಸನ್ನ ಈ ಸಿನಿಮಾ ಗಳಿಸ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತು. ಆಲ್ ದ ಬೆಸ್ಟ್ ಟು ದ ಚಿಲ್ಡ್ರನ್. ಎಲ್ಲ ಮಕ್ಕಳಿಗೂ ನನ್ನ ಅನಂತನಂತ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಎಲ್ಲರಿಗೂ. ಈ ಚಿತ್ರ ಮಕ್ಕಳ ಚಿತ್ರ ಆಗಿರೋದ್ರಿಂದ ನನ್ನ ಅನಿಸಿಕೆ ಏನಂದ್ರೆ, ಚಿಲ್ಡ್ರನ್ ಫಿಲ್ಮ್ಸ್ ಫೆಸ್ಟಿವಲ್ ಬರುತ್ತಲ್ಲ ಅವಾಗ ಎಲ್ಲ ಶಾಲಾ ಮಕ್ಕಳಿಗೆ ರಿಯಾಯಿತಿಯಿಂದ ತೋರಿಸ್ಬೇಕು. ಜಿಲ್ಲಾ ಕೇಂದ್ರಗಳಿಗೆ, ತಾಲೂಕು ಕೇಂದ್ರಗಳಿಗೆ ಬರ್ರಿ, ನಿಮ್ ಸಹಕಾರ ಏನ್ ಬೇಕು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ರು ಎಲ್ಲ ಹಾದಿ ಇಟ್ಕೊಂಡು ವಿಡಿಯೋ ಎಲ್ಲ ಇಟ್ಕೊಂಡು ಮಾಡೋಣಂತೆ. ರಿಯಾಯಿತಿ ದರದಲ್ಲಿ ಮಕ್ಕಳಿಗೆ ತೋರಿಸಿದ್ರೆ ಈ ಮೆಸೇಜ್ ತಲುಪುತ್ತೆ. ಇದು ಚಿಲ್ಡ್ರನ್ ಫಿಲ್ಮ್ ನವೆಂಬರ್ ನಲ್ಲಿ ಬರುತ್ತೆ, 14th ಬರುತ್ತೆ. ಸೊ ನೀವು ಎಲ್ಲ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಏನೇನು ಬೇಕೋ ಮಾಡೋದು. ಮೊದಲಾಗಿ ಇಡೀ ಚಿತ್ರತಂಡಕ್ಕೆ ಶುಭಾಶಯ. ಒಂದು ಪ್ರಯತ್ನ ಪಟ್ಟಿದ್ದೀರಾ, ನಿಮ್ಮ ಪ್ರಯತ್ನ ಗೆಲ್ಲಲಿ ಅಂತ ನಾನು ಆಶಿಸ್ತೇನೆ. ಸಾಕಷ್ಟು ಆಲ್ರೆಡಿ ಹಿರಿಯರು ಹೇಳಿದ್ದಾರೆ,
ಮೂವಿ ಮಾಡೋದು ಒಂದ್ ಮಟ್ಟ, ಆದ್ರೆ ನೆಕ್ಸ್ಟ್ ಅದನ್ನ ಜನಕ್ಕೆ ತಲುಪಿಸೋದು ಒಂದ್ ಮಟ್ಟ. ಯಾಕಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಬರೀ ನೀವುಗಳೇ ಇದ್ರೆ ಆ ಮೂವಿ ಪ್ರಮೋಷನ್ ಆಗಲ್ಲ. ಅಥವಾ ಮೂವಿ ಬಿಡುಗಡೆ ಆದಂಗು ಒಂದ್ಸಲ ಜನ ಬರ್ಬೇಕಾದ್ರೆ ಪ್ರಮೋಷನ್ ಮಾಡಿ ಜನ ಬರ್ತಾರೆ. ಮೂವಿ ಇಷ್ಟಪಟ್ರೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ ಮುಂದಕ್ಕೆ ಅವರೇ ತಗೊಂಡೋಗ್ತಾರೆ. ಇವತ್ತು ಸಿಂಪಲ್ ಎಕ್ಸಾಂಪಲ್ ಕಾಂತಾರ, ಒಂದು ಶೋ ಆದ್ಮೇಲೆ ಜನನೇ ಮುಂದೆ ತಗೊಂಡೋಗ್ತಾ ಇದಾರೆ. ಸೊ ಅದೇ ರೀತಿ ಜನನ ಫಸ್ಟ್ನೇ ದಿನ ಜನನ ಕರ್ಕೊಂಡ್ಬರೋಷ್ಟು ಒಂದು ಪ್ರಯತ್ನ ನಿಮ್ ಕಡೆಯಿಂದ ಇರಬೇಕು. ತದನಂತರ ಇದೆಲ್ಲ ಮೇಲೆ ಇರೋ ಒಂದು ಜನರ ಕೈಲಿದೆ ಅಷ್ಟೇ. ಸೊ ಇಷ್ಟೇ ವಿಶ್ ಮಾಡ್ತೀನಿ ಎಲ್ಲಾರ್ಗು ಒಂದ್ಸರಿ ಆಲ್ ದ ಬೆಸ್ಟ್ ಎಲ್ಲಾರು. ದಯವಿಟ್ಟು ಒಳ್ಳೆ ಸಿನಿಮಾ ಮಾಡಿದೀರಾ, ಎಲ್ರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಆಸ್ಟ್ರೇಲಿಯಾದಿಂದ ಇವರು ಡಾಕ್ಟರ್ ಬಂದಿದ್ದಾರೆ, ಮೀರಾ ಮೇಡಮ್. ಇವರು ಬಾಗಲಕೋಟೆಯಲ್ಲಿ ಹುಟ್ಟಿ ಗುಲ್ಬರ್ಗಲ್ಲಿ ಮೆಡಿಸಿನ್ ಮಾಡಿ ಆಸ್ಟ್ರೇಲಿಯಾದಲ್ಲಿ ಲಾಸ್ಟ್ 25 ಇಯರ್ಸ್ ಇಂದ ಸರ್ವಿಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಸಹ ಕನ್ನಡ ಕಾರ್ಯಕ್ರಮಗಳಲ್ಲೆಲ್ಲ ಅರೇಂಜ್ ಮಾಡಿ ಅಲ್ಲಿ ಕನ್ನಡದವ್ರಿಗಿರೋರ್ಗೆಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವೆಂಟ್ಸ್ ಎಲ್ಲ ಆರ್ಗನೈಸ್ ಮಾಡಿ ಅವರು ಒಂದೆರಡು ನಮಗೆ ಮಾತಾಡೋದಕ್ಕೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ರಾಮು, ಐ ಆಮ್ ವೆರಿ ಮಚ್ ಪ್ಲೀಸ್ ಟು ಬಿ ಪಾರ್ಟ್ ಆಫ್ ದಿಸ್ ಫಂಕ್ಷನ್ ಟುಡೇ ಅಂಡ್ ಇನಾಗ್ರಲ್ ಫಂಕ್ಷನ್. ಐ ಆಮ್ ಕಂಗ್ರಾಚುಲೇಟಿಂಗ್ ಫ್ರೆಂಡ್ಸ್ ಅಂಡ್ ಫ್ರೆಂಡ್ಸ್ ಫಂಡೆಡ್ ಫಿಲ್ಮ್ಸ್. ದ ಮೀನಿಂಗ್ ಆಫ್ ಫ್ರೆಂಡ್ಸ್, ದಟ್ಸ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್ ಇನ್ ಇಟ್. ವಿ ಗ್ರೋ ಅಪ್ ಇನ್ ಅ ಸ್ಮಾಲ್ ವಿಲೇಜ್, ವಿ ಗೋ ಅಪ್ ಇನ್ ಅ ಕಾಲೇಜ್ ಅಂಡ್ ವಿ ಗೋ ಫಾರ್ ಅವರ್ ಕರಿಯರ್. ಅವರ್ ಫ್ರೆಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಟುಡೇ ಐ ಆಮ್ ಹಿಯರ್ ಇನ್ ವಿಸಿಟಿಂಗ್ ಇಂಡಿಯಾ ಜಸ್ಟ್ ಫಾರ್ ಅ ಫ್ರೆಂಡ್ಸ್ ವೆಡ್ಡಿಂಗ್, ದಾಟರ್ಸ್ ವೆಡ್ಡಿಂಗ್. ದಟ್ ಮೇಕ್ಸ್ ಹೌ ಮಚ್ ವಿ ಕನೆಕ್ಟ್ ವಿತ್ ದ ಫ್ರೆಂಡ್ಸ್. ಯು ಹವ್ ಡನ್ ಅ ಗ್ರೇಟ್ ಜಾಬ್. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಮೈ ದಿಸ್ ಟೈಟಲ್ ಆಫ್ ದ ನೈ ಜ್ಞಾನೇನ ಸದೃಶಂ. ಐ ರಿಮೆಂಬರ್ ಗೀತಾ ಉಪದೇಶ್ ಫ್ರಮ್ ಕೃಷ್ಣ ಟು ಅರ್ಜುನ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಎವ್ರಿ ಒನ್ ಅರೌಂಡ್ ದ ವರ್ಲ್ಡ್ they know this, even though they don't understand our language, but everyone knows about this Krishnopadesha to Arjuna. That's a very well done and you attracted. Second one is you are going through the education and the children are the assets of our nation, either in India or Karnataka or overseas. But this is a best film name and selection of a teenagers. That's a very good idea. I congratulate you on this, even Mahesh also, both of your team and all young children. I am born in North Karnataka. I am very proud to say it is from Bellary. I will support throughout my life whoever does in this movie. All of you are welcome to Melbourne. I will promote this Kannada movie in my association. We have got 4 or 5 associations, even though they don't speak same language. Subtitles of English that will be running very fast and very pleased. And again, congratulating all of you who are present here and supporting all audience throughout the world. We will help Ramu and his team and Mahesh and very well done. I really, really very happy to be present here. Thank you so much. ಲಕ್ಷ್ಮೀನಾರಾಯಣ್ ಸರ್, ಥ್ಯಾಂಕ್ ಯು ಸೋ ಮಚ್. ರಾಮು ಮತ್ತೆ ಮಹೇಶ್ ಅಲ್ವಾ, ತುಂಬಾ ಚೆನ್ನಾಗಿ ಮೂವಿ ಮಾಡಿದ್ದೀರಾ. ಸೊ ನನ್ನ ಇಂಟ್ರೊಡಕ್ಷನ್, ಸೆಲ್ಫ್ ಎಮ್ಗೆ ಹೂ ಎರಡು ಮೂವಿ ನೋಡಿದಿರಲ್ಲ ನೀವು, ಆ ಮೂವಿ ಒನ್ ಆಫ್ ದಿ ಪ್ರೊಡ್ಯೂಸರ್ಸ್ ನಾನು. ಸೊ 40 ಪ್ರೊಡ್ಯೂಸರ್ಸ್ ನಾವು ಸೇರ್ಕೊಂಡು ಮೂವಿ ಮಾಡಿದ್ವಿ, ಎಲ್ಲ ಪೇರೆಂಟ್ಸ್ ಸೇರ್ಕೊಂಡು ಮೂವಿ ಮಾಡಿದ್ವಿ. ಸೊ ದಟ್ ವಾಸ್ ಅ ಪೇರೆಂಟ್ ಫಂಡೆಡ್ ಮೂವಿ, ದಿಸ್ ಇಸ್ ಫ್ರೆಂಡ್ ಫಂಡೆಡ್ ಮೂವಿ, ಅಷ್ಟೇ ಡಿಫ್ರೆನ್ಸು. ಬಟ್ ನಮ್ದು ಸಹ ಅದು ಫಸ್ಟ್ ಮೂವಿ ಇತ್ತು, ಫಸ್ಟ್ ಪ್ರಯತ್ನ ಇತ್ತು. ತುಂಬಾ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ. ಸುಂದರ ಸರ್ ಇಲ್ಲೇ ಇದ್ದಾರೆ, ನಾವು ಹೋದಾಗ ತುಂಬಾ ಹೃದಯದಿಂದ ಆಕ್ಚುಲಿ ಅವರು ಆಕ್ಟಿಂಗ್ ಮಾಡಿ ರೆಡಿ ಆದ್ರು. ಅಂಡ್ ಈ ಆಕ್ಚುಲಿ ಕನ್ವಿನ್ಸ್ ಹಿಸ್ ಡಾಟರ್ ಟು ಆಕ್ಟ್ ಇನ್ ದಿಸ್ ಮೂವಿ. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಸರ್ ಅಂಡ್ ಮೇಡಮ್. ಸೊ ನಿಮ್ಮಿಂದ ಒಂದು ತುಂಬಾ ಹೆಲ್ಪ್ ಆಗಿದೆ ನಮ್ಗೆ. ಅಂಡ್ ಇಲ್ಲಿ ವಿಜಯ್ ಸರ್ ಇದ್ದಾರೆ, ನಮ್ಮ ಡಿಸ್ಟ್ರಿಬ್ಯೂಟರು. ಸೊ ಅವ್ರು ಯಾರು ನೋಡಿಲ್ಲ, ಈಸ್ ಇಯರ್ ತುಂಬಾ ಹೆಲ್ಪ್ ಮಾಡಿದ್ದೀರ ನೀವು ನಂಗೆ ಟು ಡಿಸ್ಟ್ರಿಬ್ಯೂಟ್ ಆಕ್ಚುಲಿ ದ ಮೂವಿ ಅಕ್ರಾಸ್ ಕರ್ನಾಟಕ. ಫಸ್ಟ್ ಇವರ್ ಇಂಟ್ರೊಡಕ್ಷನ್ ಅರ್ಜುನ್ ರಾಮು ಅಂತ. ಅದಾದ ನಂತರ ಪ್ರಮೋದ್ ಮರುವಂತೆ, ನಿಮಗೆಲ್ಲರಿಗೂ ಗೊತ್ತು, ಸುಪರಿಚಿತರು. ಅವ್ರು ನಮ್ಮ ಮೂವಿಗೆ ಎರಡು ಸಾಂಗ್ಸ್ ಬರ್ತಿದ್ದಾರೆ, ಎರಡು ಇವಾಗಲೇ ಹೇಳ್ಬಿಡ್ತಿದ್ದೀನಿ, ಎರಡು ಬೋತ್ ಆರ್ ಗೋಯಿಂಗ್ ಟು ಬಿ ಬ್ಲಾಕ್ ಬಸ್ಟರ್ಸ್, ನೋ ಡೌಟ್ ಇಂದ ಯಾವ ಡೌಟ್ ಇಲ್ಲ. ನೆಕ್ಸ್ಟ್ ಸರ್ ಕಿರಣ್ ಅಂತ, ನಮಗೆ ಡಿ ಓ ಪಿ ಮಾಡಿದ್ದು ಬಳ್ಳಾರಿಯಲ್ಲಿ, ನಮ್ಮ ಮನೆ ಹಿಂದೆ ನಾವು ಕ್ರಿಕೆಟ್ ಆಡ್ತಾ ಇದ್ವಿ. ಅಂಡ್ ಗೊತ್ತಾಯ್ತು ಕ್ಯಾಮರಾ ಕೆಲಸ ಮಾಡ್ತಿದ್ದಾರೆ, ನಾನು ಸ್ಟಾರ್ಟ್ ಮಾಡಿದಾಗ ಅವರು ಕ್ಯಾಮರಾ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಏನಲ್ಲಿ ಅಲ್ಲಿ ಇಲ್ಲಿ ಹೋಗ್ಲಿಲ್ಲ, ಅವ್ರ ಹತ್ರ ಹೋದ್ವಿ ಡೈರೆಕ್ಟಾಗಿ. ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವಿಜುವಲಿ, ಅದನ್ನು ನೋಡ್ತೀರಾ ನೀವು, ತುಂಬ ಚೆನ್ನಾಗಿ ಬಂದಿದೆ. ಹಿಂದೆ ಸಮೀರ್ ಅಂತಂದು
ರಮೇಶ್ ಅವರಿಗೆ ಮೊದಲಿಂದ ಹಿಡಿದಿಗೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಜಾಯ್ನ್ ಆದರು. ಅವರು ತುಂಬ ಸಿಜಿಐಯಲ್ಲಿ ಎಲ್ಲ ಕಡೆ ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ, ಪೋಸ್ಟರ್ ಡಿಸೈನಿಂಗ್ನಲ್ಲಿ, ಟೀಸರ್ ಕಟ್ಟಲ್ಲಿ, ಎಲ್ಲ ಕಡೆ. ಥ್ಯಾಂಕ್ಸ್ ಸರ್. ಮಹೇಶ್, ಸೊ ಅರ್ಜುನ್ ನಂಗೆ ಮಹೇಶ್ನ ಇಂಟ್ರೊಡ್ಯೂಸ್ ಮಾಡಿದರು. ಆ್ಯಂಡ್ ಆಫ್ಟರ್ ದಟ್ ಇಟ್ಸ್ ಒನ್ ಆಫ್ ದ ನಾವು ಐ ಫೀಲ್ ಐ ಬೀನ್ ವೆರಿ ಲಕ್ಕಿ. ಗೊತ್ತು, ಇಂಡಸ್ಟ್ರಿಯಲ್ಲಿ ನಾನು ಹೊಸದ ಬಂದಾಗ ನನಗೆ ಯಾವ ಬ್ಯಾಕ್ಗ್ರೌಂಡು ಇಲ್ಲ, ನನಗೆ ಏನೂ ಗೊತ್ತಿಲ್ಲ, ಬರೀ ಮೂವಿ ಮಾಡಬೇಕನ್ನೋ ಒಂದು ಹುಚ್ಚು ಬಿಟ್ಟರೆ ಬೇರೆ ಏನೂ ಇದೆಯಲ್ಲ. ಬಂದಾಗ ಅರ್ಜುನ್ ಹೇಳಿದರು, ನಾನು ಅರ್ಜುನ್ ಹತ್ರ ಹೋಗಿದ್ದೆ, ಅರ್ಜುನ್ ಮಹೇಶ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಮಹೇಶ್ ಅವರು ಎಂಟೈರ್ ಪ್ರೊಡಕ್ಷನ್ ಟೀಮ್ನ ಎಲ್ಲರನ್ನ ಕೊಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮೂವಿನ. ಇದು ಮಹೇಶ್ ಅವರ ಇಂಟ್ರೊಡಕ್ಷನ್. ಈಗ ಸರ್ ಒಂದು ಕ್ವಶನ್ ಕೇಳಿದರು, ಮೂವಿ ಮಾಡೋ ಐಡಿಯಾ ಹೇಗೆ ಬಂತು ಅಂತಂದು. ಸರ್, ಇದು ಒನ್ ಆಫ್ ದ ಲಾಂಗ್ ಬ್ಯಾಕ್ ತೆಲುಗಲ್ಲಿ ಒಂದು ಇವರು ಸುಕುಮಾರ್ ಅಂತ ಒಂದು ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ ಇದೆ ಹೇಳಿ ಅಂತಂದರು. ಯಾರನ್ನ ಬಂದು ಪಾರ್ಟಿಸಿಪೇಟ್ ಮಾಡಿ ಶಾರ್ಟ್ ಫಿಲ್ಮ್ ತೆಗೀರಿ ಅಂತ ಹೇಳಿದರು. ಸೊ ಹಾಗೆ ಹೇಳಿದಾಗ ಅವರು ಮ್ಯಾಥಮೆಟಿಕ್ಸ್ ಟೀಚರ್ ಅವರು, ಸೊ ಅವ್ರನ್ನ ಇಂಪ್ರೆಸ್ ಮಾಡಲಿಕ್ಕೋಸ್ಕರ ನಾನು ಯಾವುದೋ ಒಂದು ಶಾರ್ಟ್ ಫಿಲ್ಮ್ ಅಂದ್ಕೊಂಡಿದ್ದೆ. ಸೊ ಈ ಥರ ನಾಲೆಜ್ ಮೇಲೆ ಮಾಡಿದ್ರೆ ಅವ್ರನ್ನ ಇಂಪ್ರೆಸ್ ಮಾಡ್ಬೋದು, ಅಟ್ಲೀಸ್ಟ್ ಅವ್ರ ಕಣ್ಣಲ್ಲಿ ಬಿದ್ದರೆ ನಂಗೆ ಏನನ್ನ ಡೈರೆಕ್ಷನ್ ಚಾನ್ಸ್ ಕೊಡ್ತಾರೆ ಏನೋ ಅಂತಂದು. ಅದು ಮಾಡಿದಾಗ ಬಟ್ ಅದು ಆಮೇಲೆ ಅದು ಮೆಟೀರಿಯಲೈಸ್ ಆಗಲಿಲ್ಲ ಅದು, ಬಟ್ ನನಗೆ ಕಾನ್ಸೆಪ್ಟ್ ತುಂಬ ಕಾಣ್ತಾ ಇತ್ತು, ಕಾನ್ಸೆಪ್ಟ್ ಚೆನ್ನಾಗಿತ್ತು ಅಂತ ಅನಿಸಿತ್ತು. ಸೊ ನಾನು ಮೊದಲನೇ ಮೂವಿ ಮಾಡಬೇಕಾದ್ರೆ ಟೆಕ್ನಿಕಲಿ ಕೆಲವು ಹೆಚ್ಚು ಕಮ್ಮಿ ಆಗ್ಬೋದು, ನನಗೆ ಕ್ರಾಫ್ಟು ಗೊತ್ತಿದ್ದಿಲ್ಲ, ಏನೂ ಗೊತ್ತಿದ್ದಿಲ್ಲ. ಬಟ್ ಒಂದು ಒಳ್ಳೆಯ ಉದ್ದೇಶದ ಕಂಟೆಂಟ್ ಮಾಡಿದರೆ ಇವೆಲ್ಲ ಮುಚ್ಚಿಬಿಡುತ್ತೆ, ಹೆಚ್ಚು ಕಮ್ಮಿ ಏನಾದರೂ ಇದ್ರೂ ಕೂಡ ಈ ಒಳ್ಳೆ ಕಂಟೆಂಟ್ ಅದನ್ನು ಮುಚ್ಚಿಬಿಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಅದನ್ನು ಡೆವಲಪ್ ಮಾಡಿ, ಆಮೇಲೆ ಮನೆಯಲ್ಲಿ ಹೀಗೆ ಮಾತಾಡಬೇಕಾರೆ ಈ ಥರ ಮಕ್ಕಳು ಎಜುಕೇಷನ್ದು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಮ್ಮ ಭಾವ ಹೇಳಿದರು, ಅನಂತಕುಮಾರ್ ಅಂತ ಬಂದಿದ್ದಾರೆ, ಅವ್ರು ಹೇಳಿದರು ನಮ್ಮ ಹಳೇ ಕಾಲದ್ದು ಎಜುಕೇಷನ್ ಸಿಸ್ಟಮು ಚೆನ್ನಾಗಿತ್ತಲ್ಲ, ಅದ್ರ ಬಗ್ಗೆ ಏನಾದರೂ ಹೇಳಿ ಅಂತ ಹೇಳಿದರು. ಸೊ ಆವಾಗ ಹೊಳೆದಿದ್ದಾಗ ನಾನು ಇದರಲ್ಲಿ ತುಂಬ ಸ್ವಲ್ಪ ಪುರಾಣದ ಎಪಿಸೋಡ್ಗಳು ಆ್ಯಡ್ ಮಾಡಿದ್ದೀನಿ, ಇಟ್ಸ್ ಅ ಸ್ಪಾಯ್ಲರ್ ಅಲರ್ಟ್. ಬಟ್ ಆ ಥರ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸರ್ ಮೂವಿ ಎಲ್ಲ. ಹಾಗೆ ಇದು ನೈಜ್ಞಾನ ಸದೃಶ್ಯಂ ಅನ್ನೋದು ಒಂದು ಮೂವಿ ಶೇಪ್ ತಗೊಂಡು ಸರ್. ಇದರಲ್ಲಿ ಫಿಲಾಸಫಿಕಲ್ ನಾಲೆಜ್ ಬಗ್ಗೆ ಇಂಪಾರ್ಟೆನ್ಸ್ ಹೇಳಿದ್ವಿ, ಇಂಪಾರ್ಟೆನ್ಸ್ ಆಫ್ ಕರಿಕುಲರ್ ನಾಲೆಜ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಕರಿಕುಲರ್ ನಾಲೆಜ್. ಸೊ ಈ ಮೂರನ್ನ ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ನಾವು ಇದು ಮಾಡಿರೋದು ಸರ್ ಪಿಕ್ಚರ್. ಸೆನ್ಸರ್ ಆಗಿದೆ ಸರ್, ಯು ಸರ್ಟಿಫಿಕೇಟ್ ಬಂದಿದೆ, ಚಿಲ್ಡ್ರನ್ ಅಂಡರ್ ಚಿಲ್ಡ್ರನ್ ಫಿಲ್ಮ್ ಕ್ಯಾಟಗರಿ ಬಂದಿದೆ ಸರ್. ಇದು ಚಿಲ್ಡ್ರನ್ ಫಿಲ್ಮ್ ಅಂತ ಬಂದಿದೆ ಸರ್. ಸರ್, ಇವಾಗ ನೆಕ್ಸ್ಟು ಪೋಸ್ಟರ್ ಲಾಂಚ್ ಮಾಡಿದ್ವಿ, ಟೀಸರ್ ಲಾಂಚ್ ಮಾಡಿದ್ವಿ. ಈಗ ಇಲ್ಲಿಂದ ನಾನು ಪತ್ರಕರ್ತನ ಮೀಡಿಯಾ ಮಾಧ್ಯಮ ಮಿತ್ರನ ಕೇಳೋದೊಂದೇ, ಇವಾಗ ನೀವು ಇದನ್ನು ಚೆನ್ನಾಗಿ ಪ್ರಮೋಟ್ ಮಾಡಿದರೆ, ಇದು ಚೆನ್ನಾಗಿ ಪ್ರಮೋಟ್ ಆದರೆ ನಮ್ಮ ಪ್ರಯತ್ನ ನಮ್ಮ ಕಡೆಯಿಂದ ಏನೇನಾಗಬೇಕು ಅದನ್ನೆಲ್ಲ ಮಾಡ್ತೀವಿ. ಎಷ್ಟು ಶ್ರಮ ಬೀಳಬೇಕು, ಆಲ್ರೆಡಿ ಇಲ್ಲಿಗೆ 4 ವರ್ಷದಿಂದ ಬಿದ್ದಿದ್ದೀವಿ, ಇನ್ನೂ ಒಂದು ತಿಂಗಳು ನೆಕ್ಸ್ಟ್ ನವಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಮ್ಮ ತಂಡದ ಕಡೆಯಿಂದ ನಾವು ಎಷ್ಟು ಕಷ್ಟ ಬೀಳಬೇಕೋ ನಾವು ಅಷ್ಟು ಕಷ್ಟ ಬೀಳ್ತೀವಿ. ಬಟ್ ನಾನು ನಿಮ್ಮಲ್ಲಿ ಕೋರ್ಕೊಳ್ಳೋದು ಇದೇನೆ ಸರ್, ನೀವು ನಮಗೆ ಸಹಕಾರ ಕೊಟ್ಟರೆಗಿನ ಇದನ್ನು ಸರಿಯಾದ ಒಳ್ಳೆ ಮಟ್ಟಕ್ಕೆ ತಲುಪಿಸಿ. ಯಾವ ರೀತಿ ಕೆಲವು ಮೂವಿಗಳು ತೆಲುಗುವಲ್ಲಿ ಹಿಂದಿಯಲ್ಲಿ ವೈರಲ್ ಆಯಿತು, ಈ ಕನ್ನಡನೂ ಅಷ್ಟು ಮಟ್ಟಿಗೆ ನಾನು ಇದನ್ನು ಮಾಡಿಸ್ಬೇಕು ಅಂತ ಪ್ರಯತ್ನ ಆದರೆ ನಾನು ಖಂಡಿತ ನಾನು ಬೀಳ್ತೀನಿ ಸರ್. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಈ ಪಿಕ್ಚರಲ್ಲಿ ಸ್ಟಂಟ್ಸ್ ಒಂದು ಚಿಕ್ಕದೊಂದು ಎಪಿಸೋಡ್ ಇರುತ್ತೆ ಸರ್, ಫೈಟ್ ಅಂತ ಏನಿಲ್ಲ, ಒಂದು ಚಿಕ್ಕ ಎಪಿಸೋಡ್ ತರ. ನವಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಹೇಳಿದೆ. ಅಂಡ್ ಇಷ್ಟಕ್ಕೆ ಮುಂಚೆ ಮಹೇಶ್ ಮಹಿರಾ ಡೈರೆಕ್ಟರ್ ಬಂದಿದ್ದು, ನಾನು ಅವ್ರನ್ನ ಮಿಸ್ ಆಯ್ತು ಹೇಳೋದು, ಸಾರಿ ಮೈ. ಅಂಡ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್ ಹಿಯರ್ ಅಂಡ್ ಎನ್ಕರೇಜಿಂಗ್ ಅಸ್. ರೋಡ್ ಕಿಂಗ್ ನಿರ್ಮಾಪಕರು ಮ್ಯಾಥ್ಯೂ ಮಥೀನ್ ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್ ಅಂಡ್ ಸಪೋರ್ಟಿಂಗ್ ಅಸ್. ಸ್ವಲ್ಪ ಫಸ್ಟ್ ಟೈಮ್ ಮಾಡ್ತಿರೋ ಇವೆಂಟಿಂದ ಕೆಲವು ಮಿಸ್ ಆಗಿದ್ದಾವೆ, ಖಂಡಿತ ಸ್ವಲ್ಪ ಕ್ಷಮಿಸಿ, ನೆಕ್ಸ್ಟ್ ಟೈಮ್ ಇಂದೆಲ್ಲ ಕರೆಕ್ಟ್ ಮಾಡ್ಕೊಳ್ತೀವಿ ನಾವು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ರಾಮು ಅವ್ರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಅರ್ಜುನ್ ರಾಮು ಅಂತ. ಫಸ್ಟ್ ಆಫ್ ಆಲ್ ಮೂವಿ ಬಗ್ಗೆ ಎಲ್ಲ ಹೇಳಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಒಂದೇನು ಖುಷಿ ಆಗುತ್ತೆ ಅಂದರೆ ರಾಮು ಅವ್ರ ಉದ್ದೇಶ. ಸೊ ಯು ಎಸ್ ಅಲ್ಲಿ ಇದ್ಕೊಂಡು ಕೆಲಸ ಮಾಡಿ ಆರಾಮಾಗಿ ಸೆಟ್ಲ್ ಆಗಿರ್ಬೋದಿತ್ತು, ಬಟ್ ಅವ್ರದ್ದೇನೋ ವಿಷನ್ ಇಟ್ಕೊಂಡು ಮಕ್ಕಳಿಗೋಸ್ಕರ ಏನೋ ಒಂದು ಮೂವಿ ಮಾಡಬೇಕು. ಶುರು ಮಾಡ್ತಾನೆ ಅವರು ಒಂದು ಕಮರ್ಷಿಯಲ್ ರೆಗ್ಯುಲರ್ ಮೂವಿ ಮಾಡೋದು ಬಿಟ್ಟು ಮಕ್ಕಳಿಗೆ ಏನೋ ಒಂದು ವಿತ್ ಮೆಸೇಜ್ ಕೊಟ್ಟು ನಾನೊಂದು ವಿಷನ್ ಇಟ್ಕೊಂಡು ಈ ಮೂವಿನ ಮಾಡಬೇಕು ಅಂದ್ಕೊಂಡು ಈ ಪರ್ಪಸ್ ಇಟ್ಕೊಂಡು ಬಂದಾಗ ನನಗೆ ಖುಷಿ ಆಯಿತು. ನಾನು ಜಸ್ಟ್ ಡಿಪಾರ್ಟ್ಮೆಂಟ್ ಮಾಡೋದಕ್ಕೆ ಒಳ್ಳೆ ಟೀಮ್ ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರೆ ಆ ಮೂವಿ ಎಕ್ಸಿಕ್ಯೂಷನ್ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಮಹೇಶ್ ಅವ್ರನ್ನ ರಾಮ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ. ಸೊ ಹಂಗಾಗಿ ಸ್ಟಾರ್ಟ್ ಆಗಿ ಮೂವಿ ತುಂಬ ಸ್ಮೂತ್ ಆಗಿ ಎಕ್ಸಿಕ್ಯೂಟ್ ಆಗಿ ಈಗ ರಿಲೀಸ್ ಅಂತ ತನಕ ಬಂದಿದೆ. ಸೊ ಮ್ಯೂಸಿಕ್ ವಿಚಾರಕ್ಕೆ ಬಂದರೆ 2 ಸಾಂಗ್ಸ್ ಇದೆ, 2 ಸಾಂಗ್ಸ್ ಪ್ರಮೋದ್ ಮರವಂತೆ ಅವರು ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ, ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ರೀ ರೆಕಾರ್ಡಿಂಗು ಮುಗಿದು ಇನ್ನೇನು ಡೀಟೇಲ್ಸ್ ಹಂತದಲ್ಲಿದೆ. ಸದ್ಯದಲ್ಲೇ ಸಾಂಗ್ಗಳನ್ನ 2 ರಿಲೀಸ್ ಮಾಡ್ತೀವಿ ಹಾಗೂ ಟ್ರೈಲರ್ನು ರಿಲೀಸ್ ಮಾಡ್ತೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ನ ವಿ ಆರ್ ಎಕ್ಸ್ಪೆಕ್ಟಿಂಗ್. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್, ಹೀಗೆ ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.
ಮಕ್ಕಳಲ್ಲಿ ಏನೋ ಒಂದು ಈ ಎಜುಕೇಶನ್ ಬಗ್ಗೆ ಒಂದು ಪ್ರೀತಿ ಜೊತೆಗೆ ಅದ್ರ ಜೊತೆಗೆ ಒಂದು ಗುದ್ದಾಟ ಇರುತ್ತೆ, ಅದ್ರ ಜೊತೆಗೆ ಒಂದು ಅಂದ್ರೆ ಎಜುಕೇಶನ್ ಅಂದ್ರೆ ನಮ್ ಎಲ್ಲ ಮಕ್ಕಳು ಇಷ್ಟಪಡೋದಿಲ್ಲ, ಅಂದ್ರೆ ಮ್ಯಾಕ್ಸಿಮಮ್ ಮಕ್ಕಳು ಇಷ್ಟಪಡೋದಿಲ್ಲ, ಫೋರ್ಸ್ಫುಲಿ ಅದಕ್ಕೆ ಬೀಳ್ತೀವಿ ನಾವು. ಸೊ ಅವ್ರ ಮನಸ್ಸಿನ ಮಾತನ್ನ ಹೇಳುವಂತ ಒಂದು ಹಾಡು ಮಾಡಿದ್ವಿ, ತುಂಬಾನೇ ಮಜವಾಗಿದೆ ಆ ಹಾಡು. ಈ ಟೀಸರ್ ಅಲ್ಲಿ ಒಂದ್ ಸ್ವಲ್ಪ ತುಡುಕ್ ಬಿಟ್ಟಿದ್ದಾರೆ, ನನಗ್ ತುಂಬಾ ಪರ್ಸನಲಿ ತುಂಬಾ ಇಷ್ಟ ಆ ಹಾಡು. ಸೊ ಪ್ರತಿಯೊಬ್ಬರು ಮಕ್ಕಳಿಗೂ ಇಷ್ಟ ಆಗುತ್ತೆ ಅನ್ನೋ ಭಾವನೆ. ಅದ್ರ ಜೊತೆಗೆ ಇನ್ನೊಂದು ಮಕ್ಕಳಿಗೆ ಸ್ಫೂರ್ತಿ ತುಂಬುವಂತ ಒಂದು ಬುದ್ಧಿ ಹೇಳುವಂತ ಹಾಡು. ಈ ಎರಡು ಹಾಡುಗಳಿಗೆ ನಾನು ಸಾಹಿತ್ಯವನ್ನು ಬರೆದಿದ್ದೀನಿ. ಸೊ ಈ ಅವಕಾಶ ಕೊಟ್ಟಂತ ಅರ್ಜುನ್ ರಾಮು ಸರ್ಗೆ ಹಾಗೂ ರಾಮ್ ಅವ್ರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆ ಇಂಥ ಚಿತ್ರಗಳನ್ನ ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಿ, ಯಾಕಂದ್ರೆ ಇಂತಹ ಚಿತ್ರಗಳನ್ನ ಹೆಚ್ಚು ಪ್ರೋತ್ಸಾಹಿಸಿದಷ್ಟು ಈ ರೀತಿಯ ಕಂಟೆಂಟ್ಗಳು ಮತ್ತೆ ಬರೋದಕ್ಕೆ ಆ ಒಂದು ಸ್ವಾಗತ ಕೋರ್ದಂಗೆ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ರಾಮನಾಥ್ ಕ್ಯಾಪ್ಟನ್ ಆಫ್ ದ ಶಿಫ್, 4 ವರ್ಷ ಪೇಷನ್ಸ್ ಇಟ್ಕೊಂಡು ಈ ಸಿನಿಮಾನ ಫಿನಿಷ್ ಮಾಡಿದ್ದಾರೆ. ಫೈನಲಿ ತುಂಬಾ ಅಡೆತಡೆಗಳು ಬಂದಿತ್ತು, ಅದು ನಮ್ ಟೀಮಿಂಗ್ ಮಾತ್ರ ಗೊತ್ತು. ಸಿನಿಮಾ ಶೂಟಿಂಗ್ ಆದ್ಮೇಲೆ ನಾನು ಆಫ್ ಬೋರ್ಡ್ ಆದೆ, ಬಟ್ ಇವ್ರು ಯಾವ್ದೇ ತರ ಇಂಟ್ರೆಸ್ಟ್ ಕಳ್ಕೊಳ್ದೆ ಪಿಂಕ್ ಟು ಪೆನ್ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಿ ಇವತ್ತಿನ ಈ ಮಟ್ಟಿಗೆ ತಗೊಂಡ್ಬಂದು ನಿಲ್ಸಿದೀವಿ. ಐ ಹೋಪ್ ಎಲ್ಲರಿಗೂ ಅದು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ಸಪೋರ್ಟ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ರಾಮ್ ಸರ್ ನನಗೊಂದು ಅವಕಾಶ ಕೊಟ್ಟರು ಈ ತಂಡದಲ್ಲಿ ಸೇರ್ಕೊಂಡು. ಅದಕ್ಕಿಂತ ಮುಂಚೆ ನಂಗೆ ಕಿರಣ್ ಕ್ಲೋಸ್ ಫ್ರೆಂಡು, ಸೊ ಅವರಿಂದ ನಾನು ಈ ಟೈಮಲ್ಲಿ ಮತ್ತೆ ಜಾಯಿನ್ ಆದೆ. ಸುಮಾರು ಒಂದು 2-3 ವರ್ಷಗಳ ಕಾಲ ಕಂಪ್ಲೀಟ್ ಆಗಿ ಇದ್ರ ಒಂದು ಪೋಸ್ಟ್ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೆ. ಲೈಕ್ ಮೋಷನ್ ಪೋಸ್ಟರ್ಸ್ ಆಗಿರ್ಬೋದು, ನೆಕ್ಸ್ಟ್ ಇವಾಗ ಬಂತಂದ್ರೆ ಪೋಸ್ಟರ್ಸ್, ಆಮೇಲೆ ಒಂದಷ್ಟು CGI ವರ್ಕ್ಗಳು. ಸೊ ನಂಗೆ ಮೊದಲನೇದಾಗಿ ಏನ್ ಕಾಣ್ತಾ ಇತ್ತು ಅಂದ್ರೆ ಅವರ ಒಂದು ಡೆಡಿಕೇಶನ್, ಆಮೇಲೆ ಒಂದು ಪರ್ಸಿವಿರೆನ್ಸ್. ಅಷ್ಟು ವರ್ಷಗಳಿಂದ ಒಂದೇ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಾ, ಆಮೇಲೆ ಅದರ ಕಂಟೆಂಟ್ ನ ಉದ್ದೇಶ, ಹಿಂದೆ ಇರೋ ಉದ್ದೇಶ, ನಾವ್ ಏನಾದ್ರು ಒಂದು ಜ್ಞಾನ ಕೊಟ್ರೆ ಅದಕ್ಕೆ ಅಪ್ಲಿಕೇಶನ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದೊಂದು ಹೇಳೋದೊಂದು ವಿಧಾನ, ಎಲ್ಲವೂ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸ್ತು. ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ, ಅದ್ರ ಜೊತೆಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು, ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ.